नमस्ते इदु वन इंडिया कन्नडा नानु प्रतिमा डियर फ्रेंड्स क्रीडा लोकद इंटरेस्टिंग सुद्दि अदरल्लू क्रिकेट क्रिकेट अंद तक्षण ईग सद्य नेनपागोदु ओडीआई वर्ल्ड कप ई वर्ल्ड कप नल्ली साकष्टु तंडगळु हणहणि नडेस्ता इवे सो याव मैच सखत् इंटरेस्टिंग आगित्तु याव तंड गेल्तु सोल्तु रेकॉर्ड्स याव रीति आगित्तु कॉन्ट्रोवर्सी एनेनु इदेल्लदर बग्गे पिन टू पिन माहितियन्न नावु निमगे मिस् माडदे तोरिस्तीवि सो नीवु कूड मिस् माडदे नोडि पवर् प्ले वित् प्रतिमा शो विराट् कोह्लि ಇನ್ನೇನು ಸ್ವಲ್ಪ ದಿನಕ್ಕೆ ವಿರಾಟ್ ರೂಪವನ್ನು ನೋಡೋದಕ್ಕೆ ವಿರಾಟ್ ಅಭಿಮಾನಿಗಳು ಮಾತ್ರ ಅಲ್ಲ ಇಡೀ ಕ್ರೀಡಾ ಜಗತ್ತೇ ಕಾತರದಿಂದ ಕಾಯ್ತಾ ಇದೆ ಯಾಕಂದರೆ ನಿಮಗೆ ಗೊತ್ತೇ ಇದೆ ಸಚಿನ್ ತೆಂಡೂಲ್ಕರ್ ನಿವೃತ್ತಿಯ ನಂತರ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾಗೆ ಸಿಕ್ಕಂತಹ ಮಾಣಿಕ್ಯ ಅಂತ ಹೇಳ್ಬೋದು ಸಚಿನ್ ಅವರ ಉತ್ತರಾಧಿಕಾರಿಯಾಗಿ ವಿಶ್ವ ಕ್ರಿಕೆಟ್ ಆಳ್ತಾ ಇರೋ ಈ ರನ್ ಮಷೀನ್ ಕೆರಿಯರ್ ಶುರುವಾದಾಗಿನಿಂದ ಕೊಹ್ಲಿ ಸಚಿನ್ ಹಾದಿಯಲ್ಲೇ ಸಾಕ್ತಾ ಇದ್ದಾರೆ ಈಗ ವಿಶ್ವಕಪ್ನಲ್ಲೂ ಕೂಡ ಅವರನ್ನು ನೆನಪು ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಮಾಡರ್ನ್ ಡೇಸ್ ಕ್ರಿಕೆಟ್ನ ಮಹಾರಾಜ ವಿಶ್ವ ಕ್ರಿಕೆಟ್ನ ಕಿಂಗ್ ಆಗಿ ಮೆರಿತಾ ಇರೋ ವಿರಾಟ್ಗೆ ಮೊನ್ನೆ ಧರ್ಮಶಾಲಾದಲ್ಲಿ ಅವಿಸ್ಮರಣೀಯ ದಾಖಲೆಯನ್ನು ಸರಿಗಟ್ಟೋ ಅವಕಾಶ ಸಿಕ್ಕಿತ್ತು ಆದರೆ ಕೇವಲ 5 ರನ್ಗಳಿಂದ ಶತಕ ವಂಚಿತರಾಗ್ಬಿಟ್ರು ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರ ಜೊತೆ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸೆಂಚುರಿ ಹೊಡೆದವರ ಲಿಸ್ಟ್ನಲ್ಲಿ ನಂಬರ್ ಒನ್ ಸ್ಥಾನವನ್ನು ಶೇರ್ ಮಾಡ್ಕೊಳ್ತಾ ಇದ್ರು ಆದರೆ 5 ರನ್ ಅಂತರದಲ್ಲಿ ಅದು ಸಾಧ್ಯ ಆಗಲಿಲ್ಲ ಆ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಆಗಿಬಿಡ್ತು ಅಭಿಮಾನಿಗಳಿಗೆ ಇದರಿಂದ ತುಂಬಾನೇ ಬೇಸರ ಆಯಿತು ಆದರೆ ಶತಕ ಸಾಧನೆಯ ಅವಕಾಶ ಮಿಸ್ ಆಗಿರೋದ್ರ ಬಗ್ಗೆ ಕಿಂಗ್ ಕೊಹ್ಲಿಗೆ ಬೇಸರ ಇಲ್ಲ ಯಾಕೆಂದರೆ ಸದ್ಯ ಅವರು ಸಾಲಿಡ್ ಫಾರ್ಮ್ನಲ್ಲಿದ್ದಾರೆ ಇಂದಲ್ಲ ನಾಳೆ ಆ ರೆಕಾರ್ಡನ್ನು ಬ್ರೇಕ್ ಮಾಡೇ ಮಾಡ್ತಾರೆ ಯಾಕಂದರೆ ಸದ್ಯ ಸಚಿನ್ ಹಾದಿಯಲ್ಲೇ ವಿರಾಟ್ ಸಾಕ್ತಾ ಇದ್ದಾರೆ ಪ್ರಸಕ್ತ ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿಯ ಆಟ 2011 ರ ಏಕದಿನ ವಿಶ್ವಕಪ್ನಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ರೋಲ್ ಅನ್ನು ಇಲ್ಲಿ ನೆನಪು ಮಾಡುತ್ತೆ ವಿಶ್ವಕಪ್ನಲ್ಲಿ ವಿರಾಟ್ ಟೀಮ್ ಇಂಡಿಯಾ ಯಶಸ್ಸಿನಲ್ಲಿ ವಹಿಸ್ತಾ ಇರೋ ಪಾತ್ರವೇ ಇದಕ್ಕೆ ಕಾರಣ ಈ ಟೂರ್ನಿಯಲ್ಲಿ ಜಸ್ಟ್ ಬ್ಯಾಟಿಂಗ್ಗೆ ಮಾತ್ರವೇ ಸೀಮಿತವಾಗದ ವಿರಾಟ್ ಕೊಹ್ಲಿ ಆನ್ಫೀಲ್ಡ್ನಲ್ಲಿ ಎಲ್ಲದಕ್ಕೂ ನೆರವಾಗ್ತಾ ಇದ್ದಾರೆ ಕ್ಯಾಪ್ಟನ್ ರೋಹಿತ್ ಶರ್ಮಾಗೆ ಅಗತ್ಯ ಸಲಹೆ ಸೂಚನೆಗಳನ್ನು ಕೊಡ್ತಿದ್ದಾರೆ ಇನ್ನು ಫೀಲ್ಡಿಂಗ್ ಅನ್ನು ಸೆಟ್ ಮಾಡೋದ್ರಲ್ಲೂ ಕೂಡ ಸೀನಿಯರ್ ಆಟಗಾರನಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಬೌಲರ್ಸ್ಗೂ ಟಿಪ್ಸ್ ಕೊಡ್ತಾ ಇದ್ದಾರೆ 2011 ರ ಏಕದಿನ ವಿಶ್ವಕಪ್ನಲ್ಲಿ ಸಚಿನ್ ಕೂಡ ಇಂಥದ್ದೇ ರೋಲ್ ಪ್ಲೇ ಮಾಡಿದ್ರು ವರ್ಷ ಮಾತ್ರ ಚೇಂಜ್ ಆಗಿರೋದು ಆದರೆ ಆ ರೋಲ್ ಮಾತ್ರ ಸೇಮ್ ಟು ಸೇಮ್ 2011 ರ ವಿಶ್ವಕಪ್ನಲ್ಲಿ ಸಚಿನ್ ಬ್ಯಾಟಿಂಗ್ ಟೀಮ್ ಇಂಡಿಯಾದ ಬೆನ್ನೆಲುಬಾಗಿತ್ತು ಕೋಟ್ಯಂತರ ಅಭಿಮಾನಿಗಳ ನಿರೀಕ್ಷೆಯ ಜೊತೆಗೆ ಇಡೀ ತಂಡ ಸಚಿನ್ ಮೇಲೇ ಡಿಪೆಂಡ್ ಆಗಿತ್ತು ಈ ಭಾರವನ್ನು ಟೂರ್ನಿಯುದ್ದಕ್ಕೂ ಸಚಿನ್ ಹೊತ್ತು ಸಾಗಿದ್ರು ಭಾರತದ ಪರ ಗರಿಷ್ಠ ರನ್ ಸ್ಕೋರರ್ ಆಗಿ ಹೊರಹೊಮ್ಮಿದ್ದ ಸಚಿನ್ ಟೀಮ್ ಇಂಡಿಯಾ ಗೆಲುವುಗಳಲ್ಲಿ ಇಂಪಾರ್ಟೆಂಟ್ ರೋಲ್ಗಳನ್ನು ಪ್ಲೇ ಮಾಡಿದರು 2011 ರ ವಿಶ್ವಕಪ್ನಲ್ಲಿ 9 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ್ದ ಸಚಿನ್ 53ರ ಸರಾಸರಿಯಲ್ಲಿ 482 ರನ್ ಗಳಿಸಿದರು ಇದರಲ್ಲಿ 2 ಶತಕ 2 ಅರ್ಧಶತಕ ಆಯಿತು ಅಂದು ಸಚಿನ್ ಸೂಪರ್ ಡೂಪರ್ ಆಟದ ಮೂಲಕ ತಂಡಕ್ಕೆ ನೆರವಾಗ್ತಾ ಇದ್ದ ಹಾಗೇನೆ ಈಗ ವಿರಾಟ್ ಕೊಹ್ಲಿ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಸಚಿನ್ ಅವರ ರೀತಿಯಲ್ಲೇ ನಿರೀಕ್ಷೆಯ ಭಾರವನ್ನು ಹೆಗಲ ಮೇಲೆ ಹೊತ್ಕೊಂಡು ಸಾಕ್ತಾ ಇರೋ ಕಿಂಗ್ ಕೊಹ್ಲಿ ವಿಶ್ವಕಪ್ ಅಖಾಡದಲ್ಲಿ ಬ್ಯಾಟಿಂಗ್ ದರ್ಬಾರನ್ನು ಮಾಡ್ತಿದ್ದಾರೆ ಪ್ರಸಕ್ತ ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದರೆ ಇಲ್ಲಿ ತನಕ 5 ಪಂದ್ಯಗಳನ್ನು ಆಡಿರುವಂತಹ ವಿರಾಟ್ ಕೊಹ್ಲಿ 118ರ ಸರಾಸರಿಯಲ್ಲಿ 354 ರನ್ ಗಳಿಸಿದ್ದಾರೆ ಇದರಲ್ಲಿ 1 ಶತಕ ಹಾಗೆ 3 ಅರ್ಧಶತಕ ಕೂಡ ಇದೆ ಟೀಮ್ ಇಂಡಿಯಾ ಗೆಲುವಲ್ಲಿ ವಿರಾಟ್ ಕೊಹ್ಲಿಯ ಪಾತ್ರ ದೊಡ್ಡದು ಕೊಹ್ಲಿಯ ಸ್ಪೆಷಲ್ ಇನ್ನಿಂಗ್ಸ್ಗಳು ಟೀಮ್ ಇಂಡಿಯಾ ಫಲಿತಾಂಶದಲ್ಲಿ ನಿರ್ಣಾಯಕ ಪಾತ್ರವನ್ನೇ ವಹಿಸ್ತಾ ಇದೆ ಪಾಕ್ ವಿರುದ್ಧದ ಪಂದ್ಯವನ್ನು ಹೊರತುಪಡಿಸಿದರೆ ಉಳಿದ 4 ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟ್ ಬೀಸಿದ ಪರಿ ನಿಜಕ್ಕೂ ಸೂಪರ್ ಅದರಲ್ಲೂ ಆಸ್ಟ್ರೇಲಿಯಾ ಹಾಗೆಯೇ ನ್ಯೂಜಿಲೆಂಡ್ ಎದುರಿನ ಗೆಲುವುಗಳಲ್ಲಿ ವಿರಾಟ್ ಕೊಹ್ಲಿ ಲಕ್ಷಾಂತರ ಅಭಿಮಾನಿಗಳ ನಿರೀಕ್ಷೆಯ ಭಾರವನ್ನು ಹೆಗಲ ಮೇಲೆ ಹೊತ್ಕೊಂಡು ಸಾಗಿದ್ರು ಟೀಮ್ ಇಂಡಿಯಾವನ್ನು ಗೆಲುವಿನ ಗಡಿ ತಲುಪಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಒಂದು ನೆನಪಾಗುತ್ತೆ ಅದೇನು ಗೊತ್ತಾ ಸಚಿನ್ ರೀತಿಯಲ್ಲೇ ಇರುತ್ತಾ ಕಿಂಗ್ ಕೊಹ್ಲಿಯ ಬೀಳ್ಕೊಡುಗೆ 2011ರಲ್ಲಿ ವಿಶ್ವಕಪ್ ಗೆದ್ದ ನಂತರ ವಿರಾಟ್ ಕೊಹ್ಲಿ ಸಚಿನ್ ಅವರನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಓಡಾಡಿದ್ದ ದೃಶ್ಯ ಈಗಲೂ ಕೂಡ ಅಭಿಮಾನಿಗಳ ಕಣ್ಣಿಗೆ ಕಟ್ಟಿದ ಹಾಗಿದೆ ಇದು ಮಾಸ್ಟರ್ ಬ್ಲಾಸ್ಟರ್ಗೆ ಸಿಕ್ಕ ಸ್ಮರಣೀಯ ಕಾಣಿಕೆಯಾಗಿತ್ತು ಈಗ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವವಾಗಿರೋ ವಿರಾಟ್ಗೆ ವಿಶ್ವಕಪ್ ಉಡುಗೊರೆ ಸಿಗಬೇಕಾಗಿದೆ ಅಂದು ಸಚಿನ್ರಂತೆ ಇಂದು ಕೊಹ್ಲಿಯನ್ನ ಹೊತ್ತು ಆಟಗಾರರು ಸಾಗಬೇಕು ಅನ್ನೋ ಅಪಾರ ಅಭಿಮಾನಿಗಳ ಬಯಕೆ ಈಡೇರಲಿ ಅಂತ ಎಲ್ಲರೂ ಆಶಿಸ್ತಾ ಇದ್ದಾರೆ ಆ ದಿನಗಳೇನೂ ದೂರ ಇಲ್ಲ ಅಲ್ವಾ